ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರ. ನಾನು ರಮೇಶ್ ಗುರುರಾಜರಾವ್. ಜಾಮ್ ಪಿಕ್ಚರ್ಸ್ ತಂಡ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಇವತ್ತಿನ ತಲೆಮಾರಿಗೆ, ಇವತ್ತಿನ ಪೀಳಿಗೆಗೆ ಒಂದು ತಲುಪಿಸುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಆ ಒಂದು ಅಭಿಯಾನದಲ್ಲಿ ನಾನು ಭಾಗಿಯಾಗಿದ್ದೀನಿ. ನನಗೆ ಆ ಕಗ್ಗವನ್ನು ಓದಿ ನಾನು ಹೇಗೆ ಅರ್ಥ ಮಾಡಿಕೊಂಡೋ ಅದನ್ನು ಜನತೆಗೆ ತಲುಪಿಸೋ ಒಂದು ಪ್ರಯತ್ನ ಇದು. ಈಗ ಈ ಕಗ್ಗ. ಎಲ್ಲಿಯೋ ವಿಧಿಯ ಗೂಢದ ಕರ್ಮ ಶಾಲೆಯಲ್ಲಿ ನಿಲ್ಲದಾಡುತ್ತಿಹವು ಯಂತ್ರದ ಕೀಲುಗಳು. ಎಲ್ಲಿಯೋ ವಿಧಿಯ ಗೂಢದ ಕರ್ಮ ಶಾಲೆಯಲ್ಲಿ ನಿಲ್ಲದಾಡುತ್ತಿಹವು ಯಂತ್ರ ಕೀಲುಗಳು. ಎಲ್ಲಾಗು ಹೋಗುಗಳುಗಳು ಮಾ ಚಕ್ರಗತಿಯಂತೆ ತಲ್ಲಣವು ನಿನಗೇಕೆ ಮಂಕುತಿಮ್ಮ. ತುಂಬ ಸರಳವಾದ ಸಾಲು ಪುನಃ. ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ವಿಧಿಯ ಒಂದು ಎಲ್ಲೋ ವಿಧಿ ನಿಂತು ನಿಲ್ಲದಾಡುತ್ತಿಹವು ಯಂತ್ರ ಕೀಲುಗಳು. ಆ ವಿಧಿ ಏನು ಯಂತ್ರ ನಡೆಸ್ತಾ ಇದ್ದಾನೆ, ಆ ಯಂತ್ರದ ಕೀಲುಗಳು ನಡೀತಾ ಇದ್ದಾವೆ. ಎಲ್ಲಾಗು ಹೋಗುಗಳುಗಳು ಮಾ ಚಕ್ರಗತಿಯಂತೆ, ಅಂದರೆ ಆ ಚಕ್ರಗತಿಯಂತೆ ಅದು ಸಾಗ್ತಾ ಇದ್ದದು. ವಿಧಿಯ ಒಂದು ಆ ಒಂದು ಯಂತ್ರ, ವಿಧಿಯ ಒಂದು ಲೆಕ್ಕಾಚಾರ, ಅದು ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ತಲ್ಲಣವು ನಿನಗೇಕೆ, ನೀನು ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀಯ ಅದಕ್ಕೆ? ಸೊ ನಿನ್ನ ಪಾಡಿಗೆ ನೀನಿರು ಅನ್ನೋ ಒಂದು ಸರಳವಾದ ಒಂದು ಸ್ಪಷ್ಟವಾದ ಅರ್ಥವನ್ನು ಡಿ ವಿ ಜಿ ಈ ಕಗ್ಗದಲ್ಲಿ ಹೇಳ್ತಾರೆ. ಧನ್ಯವಾದಗಳು.